ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಹಿಂದಿ ವಿಷಯದ ಪತ್ರಲೇಖನ ಮತ್ತು ನಿಬಂಧವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಎರಡು ನಿಬಂಧಗಳನ್ನು ಮತ್ತು ಒಂದು ಪತ್ರಲೇಖವನ್ನು, ಚುಟ್ಟಿ ಪತ್ರವನ್ನು ಓದಿದರೆ ಸಾಕು ಮಕ್ಕಳು, ನಿಮ್ಮ ಎಕ್ಸಾಮಲ್ಲಿ 9 ಅಂಕಗಳನ್ನು ನೀವು ಈಸಿಯಾಗಿ ಗಳಿಸ್ಬೋದು. ಯಾಕೆಂದರೆ ಇದೇ ಚುಟ್ಟಿ ಪತ್ರವನ್ನೇ ನಿಮಗೆ ಕೇಳ್ತಾರೆ, ಮತ್ತು ಈ ಎರಡು ನಿಬಂಧದಲ್ಲೇ ನಿಮಗೆ ಒಂದು ನಿಬಂಧವನ್ನು ನಿಮಗೆ ಪ್ರಶ್ನೆಗೆ ಕೇಳಿರ್ತಾರೆ, ನಿಬಂಧವನ್ನು ಬರೀಲಿಕ್ಕೆ ಕೇಳಿರ್ತಾರೆ. ಹಾಗಾಗಿ ಇದಿಷ್ಟನ್ನು ಓದ್ಕೊಳ್ಳಿ, ಈಸಿಯಾಗಿ ನೀವು 9 ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ನಿಮಗೆ ಮಕ್ಕಳ ಲಾಸ್ಟ್ ಮೇನಲ್ಲಿ ಎರಡು ಕ್ವಶನ್ಸ್ ಇರ್ತವೆ, ಲಾಸ್ಟ್ ಎರಡು ಮೇನ್ ಇದ್ದಾವೆ. ಒಂದು ಪತ್ರಲೇಖನವನ್ನು ಕೇಳ್ತಾರೆ, ಮತ್ತಿನ್ನೊಂದು ನಿಬಂಧನ ಕೇಳ್ತಾರೆ. ಸೊ ಪತ್ರಲೇಖನ ಬಂದಾಗ ನಿಮಗೆ ಚುಟ್ಟಿ ಪತ್ರವನ್ನು ಕೇಳ್ತಾರೆ, ಹೌದಲ್ಲ? ಸೊ ಎರಡು ರೀಸನ್ಗೆ ಚುಟ್ಟಿ ಪತ್ರವನ್ನು ಕೇಳ್ತಾರೆ. ಒಂದು, ಬಾಯಿಗೆ ಶಾದಿ ಕಿ ಕಾರಣ ದೇತೆ ಹುಯೇ ತೀನ್ ದಿನ ಕಿ ಚುಟ್ಟಿ ಮಾಂಗ್ತೆ ಹುಯೇ ಅಪ್ನೆ ಪ್ರಾಧ್ಯಾಪಕ್ಕೆ ನಾಮ್ ಏಕ್ ಪತ್ರ ಲಿಖಿಯೇ. ಸೊ 3 ದಿನ ಅಥವಾ 5 ದಿನ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ದಿನಗಳನ್ನ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ಸೊ ಎರಡು ರೀಸನ್ಗೆ ಕೇಳ್ತಾರೆ, ಒಂದು ಶಾದಿಗೆ ಕಾರಣ, ಇನ್ನೊಂದು ನಿಮಗೆ ಹುಷಾರಿಲ್ಲ ಅಂತ ಹೇಳಿ. ಅರ್ಥ ಆಗ್ತಾ ಇದೆ, ಎರಡು ರೀಸನ್ಗೆ ನಿಮಗೆ ಅವರು ಕೇಳುವಂಥದ್ದು ಚುಟ್ಟಿ ಪತ್ರ. ಹಾಗಾಗಿ ಎರಡು ಪ್ಯಾಟರ್ನನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನೀವು ಇಲ್ಲಿ ದಿನಾಂಕವನ್ನು ಬರೀಬೇಕು. ಸೊ ನಿಮ್ಮ ಎಕ್ಸಾಮ್ ಹಿಂದಿ ಇರೋದು 4/4/2024, ಹಾಗಾಗಿ ಅದೇ ಡೇಟನ್ನು ಕೊಟ್ಟಿದ್ದೀನಿ, 4/4/2024. ಪ್ರೇಷಕ್, ಸೊ ನಿಮ್ಮ ಹೆಸರು, ಅವ್ರ ಅಡ್ರೆಸ್ ಕೊಟ್ಟಿರಲ್ಲ, ಹಾಗಾಗಿ ನಿಮ್ಮ ಹೆಸರನ್ನು ಬರೀರಿ. ಸೊ ರಮೇಶ್ ದಸವಿ ಕಕ್ಷಾ ಸರ್ಕಾರಿ ಹೈಸ್ಕೂಲ್ ಕರೇಕಟ್ಟೆ, ನೀವು ಯಾವ ಸ್ಕೂಲಲ್ಲಿ ಓದ್ತಾ ಇರ್ತೀರ ಅದನ್ನು ಹಾಕಿ. ನೆಕ್ಸ್ಟ್ ಚನ್ನಗಿರಿ ತಾಲೂಕು, ನೀವು ಯಾವ ತಾಲೂಕು ಇರುತ್ತೆ ಆ ತಾಲೂಕನ್ನು ನೀವು ಬರೆದಾಯಿತು. ಸೊ ಇದಿಷ್ಟು ಪ್ರೇಷಕ್ ಆಯಿತು. ನೆಕ್ಸ್ಟ್ ಸೇವಾಮಿ, ಪ್ರಾಧ್ಯಾಪಕ್ ಜಿ ಸರ್ಕಾರಿ ಹೈಸ್ಕೂಲ್ ಕರೇಕಟ್ಟೆ ಚನ್ನಗಿರಿ ತಾಲೂಕು. ಸೊ ಇಲ್ಲಿಗೆ ನಿಮಗೆ ಪ್ರೇಷಕ್ ಸೇವಾಮಿ, ಸೊ ಇಲ್ಲೇ ನಿಮಗೆ 1 ಅಂಕ ಸಿಕ್ತು. ನೆಕ್ಸ್ಟ್ ಆದರಣೀಯ ಮಹೋದಯ, ಸೊ ಇದು ಬರೀಲೇಬೇಕು ಮಕ್ಕಳ, ಆದರಣೀಯ ಮಹೋದಯ ಅಂತ ಬರೆದು ತದನಂತರ ವಿಷಯ ಅಂತ ಹಾಕಬೇಕು. ಸೊ ವಿಷಯ ಏನು ಕೇಳಿದ್ದಾರೆ, 3 ದಿನಕ್ಕೆ ಚುಟ್ಟಿ ಮಾಗ್ತೆ ಹುಯೆ. ಸೊ ಈ ರೀತಿ ಬರೆದುಬಿಟ್ಟು ನೀವು ವಿಷಯವನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಉಪಯುಕ್ತ ವಿಷಯಕ್ಕೆ ಅನುಸಾರ ಆಪ್ಸೆ ಸವಿನಯ್ ನಿವೇದನ್ ಹೈ ಕಿ ಮೇರೆ ಬಡೇ ಬಾಯಿ ಕಿ ಶಾದಿ ಹೈ, ಇಸ್ಲಿಯೇ ಮೇ 3 ದಿನ ಸ್ಕೂಲ್ ನಹಿ ಆ ಸಕುಂಗಾ, ಇಸ್ಲಿಯೇ ಆಪ್ ಮುಜೆ ದಿನಾಂಕ 5/4/2024 ಸೆ ದಿನಾಂಕ 7/4/2024 ತಕ್ 3 ದಿನ ಕಿ ಚುಟ್ಟಿ ದೇನೆ ಕಿ ಕೃಪಾ ಕರೋ. ಸೊ ಇದಿಷ್ಟನ್ನ ಬರೆದ್ರೆ ಸಾಕು ಮಕ್ಕಳ ವಿಷಯವನ್ನು, ಅಷ್ಟು ಬರೆದು ಆ 3 ಲೈನನ್ನು ಸೆಂಟೆನ್ಸನ್ನು ಬರೆದ್ಬಿಟ್ಟು ಧನ್ಯವಾದ ಅಂತ ಹೇಳಿ ಮಿಸ್ ಮಾಡದೆ ಬರೆದ್ಬಿಟ್ಟು ಈ ಕಡೆ ಪ್ಲೇಸನ್ನು ಬರೀಬೇಕು. ಸ್ಥಾನ್ ಕರೆಕಟ್ಟೆ, ನೀವು ಯಾವ ಪ್ಲೇಸನ್ನು ಇಲ್ಲಿ ಬರೆದಿದ್ದೀರಾ ಅದನ್ನು ಬರೆದ್ಬಿಟ್ಟು ಆಪ್ಕ ಆಜ್ಞಾಕಾರಿ ಛಾತ್ರ ರಮೇಶ್. ಸೊ ಇದಿಷ್ಟೇ ಮಕ್ಕಳ, ಇಷ್ಟು ಬರೆದ್ರೆ ನೋಡಿ ನಿಮಗೆ 5 ಅಂಕ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇಷ್ಟೇ, ಫಸ್ಟು ಪ್ರೇಷಕ್ ಬರೀಬೇಕು, ನಿಮ್ಮ ಅಡ್ರೆಸ್ಸು, ನೆಕ್ಸ್ಟು ಸೇವಾಮೆ ಅಂತ ಬರೆದು ಆದರಣೀಯ ಮಹೋದಯ ಅಂತ ಹಾಕಿ ವಿಷಯ ಅಂತ ಹಾಕಿ ನೀವು ಎಷ್ಟು ದಿನ ರಜೆ ಕೇಳ್ತಾ ಇದ್ರೆ ಅಷ್ಟನ್ನು ಬರೆದ್ಬಿಟ್ಟು ಧನ್ಯವಾದ ಸ್ಥಾನ ಮತ್ತು ಆಪ್ಕ ಆಜ್ಞಾಕಾರಿ ಛಾತ್ರ ಅಂತ ಹೇಳಿ ಬರೆದ್ರೆ ನಿಮಗೆ ಇಲ್ಲಿ ಅಂಕಗಳು ಸಿಗುತ್ತೆ. ಸೊ ಈ ಪ್ಯಾಟ್ರನ್ ಒಂದು. ಇನ್ನೊಂದು ಪ್ಯಾಟ್ರನ್ ಏನಂತ ಹೇಳಿದ್ರೆ, ಬಿಮಾರಿಕೆ ಕಾರಣ 3 ದಿನ ಕಿ ಚುಟ್ಟಿ ಮಾಗ್ತೆ ಹುಯೆ ಆಪ್ನೆ ಪ್ರಧಾನಾಧ್ಯಾಪಕ ಕ್ಕೆ ನಾಮ್ ಏಕ್ ಪತ್ರ ಲಿಖಿಯೆ. ಸೊ ಪ್ರಧಾನ ಅಧ್ಯಾಪಕ ಅವರಿಗೆ 3 ದಿನಕ್ಕೆ ನಿಮಗೆ ಹುಷಾರಿಲ್ಲ, ಬಿಮಾರಿಗೆ ಕಾರಣ ಅಂತ ಹೇಳಿ ನೀವು ಬರೀಬೇಕಾಗುತ್ತೆ. ಸೊ ಸೇಮ್ ಪ್ಯಾಟ್ರನ್ ಮಕ್ಕಳು, ಅಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸ ಆಗಲ್ಲ. ದಿನಾಂಕ 4/4/2024 ಅಂತ ಹಾಕಿ, ಪ್ರೇಷಕ್ ರಮೇಶ್ ದಸವಿ ಕಕ್ಷಾ ಸರ್ಕಾರಿ ಹೈಸ್ಕೂಲ್ ಕರೇಕಟ್ಟೆ ಚನ್ನಗಿರಿ ತಾಲೂಕು. ನೆಕ್ಸ್ಟ್ ಸೇವಾಮೆ, ಪ್ರಧಾನ ಅಧ್ಯಾಪಕ ಜಿ ಸರ್ಕಾರಿ ಹೈಸ್ಕೂಲ್ ಕರೇಕಟ್ಟೆ ಚನ್ನಗಿರಿ ತಾಲೂಕು. ಸೊ ಇದಿಷ್ಟನ್ನು ಬರೆದ್ಬಿಟ್ಟು ಸೇಮ್ ಪ್ಯಾಟ್ರನ್, ಆದರಣೀಯ ಮಹೋದಯ ಅಂತ ಹಾಕಿ, ವಿಷಯ 3 ದಿನಕ್ಕೆ ಚುಟ್ಟಿ ಮಾಗ್ತೆ ಹುಯ್ ಅಂತ ಹಾಕಿ, ಉಪಯುಕ್ತ ವಿಷಯಕ್ಕೆ ಅನುಸಾರ ಆಪ್ಸೆ ಸವಿನಯ್ ನಿವೇದನ್ ಹೈ ಕಿ ಮೇರಿ ಬಿಮಾರಿ ಹೂ ಇಸ್ಲಿಯೇ ಮೇ 3 ದಿನ ಸ್ಕೂಲ್ ನಹಿ ಆ ಸಕುಂಗಾ, ಇಸ್ಲಿಯೇ ಆಪ್ಸೆ ಆಪ್ ಮುಜೆ ದಿನಾಂಕ 5/4/2024 ಸೆ ದಿನಾಂಕ 7/4/2024 ತಕ್ 3 ದಿನ ಕಿ ಚುಟ್ಟಿ ದೇನೇಕೆ ಕೃಪಾಕರೋ. ಇದಿಷ್ಟು ಬರೆದು ಧನ್ಯವಾದ ಅಂತ ಹಾಕಿ, ಆಪ್ಕ ಆಜ್ಞಾಕಾರಿ ಛಾತ್ರ ರಮೇಶ್ ಅಂತ ಹಾಕಿ, ಕಡೆ ಸ್ಥಾನ
ಯಾವ ಪ್ಲೇಸಲ್ಲಿ ಇದ್ದೀರಾ ಅದನ್ನು ಬರೆದ್ಬಿಟ್ರೆ ಮಕ್ಕಳು ನಿಮಗೆ ಸಂಪೂರ್ಣವಾದ ಅಂಕವನ್ನು ಕೊಡ್ತಾರೆ. ಒಂದು ಚೂರು ಗ್ರಾಮರ್ ಮಿಸ್ಟೇಕ್ಸನ್ನು ಮಾಡಬೇಡಿ, ನೀಟಾಗಿ ನೋಡಿ, ಇದಿಷ್ಟೇ ಪ್ಯಾಟ್ರನ್, ಇಷ್ಟನ್ನು ನೀವು ಬರೆದ್ರೆ ಸಾಕು ನಿಮಗೆ ಅಂಕಗಳು ಸಿಗ್ತವೆ. ಸೊ ತದನಂತರ ನಿಮಗೆ ನಿಬಂಧ ಲೇಖನ ಇರ್ತದೆ, ಅದರಲ್ಲಿ ನಿಮಗೆ ಮೂರು ಕೊಟ್ಟಿರ್ತಾರೆ. ಸೊ ಇಂಟರ್ನೆಟ್ ಕ್ರಾಂತಿ ನಿಮ್ಮ ಟೆಕ್ಸ್ಟ್ ಪಾಠದಲ್ಲೂ ಸಹ ಬರ್ತದೆ, ಅಲ್ಲಿನೂ ಸಹ ನೀವು ಎಕ್ಸಾಮ್ಗೆ ಓದ್ಕೊಂಡಿರ್ತೀರಿ. ಸೊ ಇಂಟರ್ನೆಟ್ ಕ್ರಾಂತಿ ಮತ್ತು ಜನಸಂಖ್ಯಾಕ ಸಮಸ್ಯೆ ಅವೆರಡರಲ್ಲೂ ಒಂದಿದ್ದೇ ಇರುತ್ತೆ ಮಕ್ಕಳ. ಹಾಗಾಗಿ ಇದಿಷ್ಟನ್ನು ಓದ್ಕೊಂಡ್ಲಿ ನೀವು 9 ಅಂಕವನ್ನು ಗಳಿಸ್ತೀರಾ. ಸೊ ನಿಬಂಧ ಬರಿಬೇಕಾದ್ರೆ ಫಸ್ಟ್ ಪ್ರಸ್ತಾವನ ಬರಿಬೇಕು, ಪ್ರಸ್ತಾವನ ಅರ್ಥ ಮತ್ತು ಅದರ ಲಾಭ ಏನು, ಅದರಿಂದ ಆಗುವಂತಹ ಹಾನಿ ಏನು, ಅದರ ನೆಕ್ಸ್ಟ್ ಉಪಸಂಹಾರ, ಇದಿಷ್ಟನ್ನ ಬರೀರಿ ಮಕ್ಕಳ. ಸೊ ಹಾಗಾಗಿ ಇಂಟರ್ನೆಟ್ ಕ್ರಾಂತಿ, ಸೊ ಫಸ್ಟ್ ಪ್ರಸ್ತಾವನ ಬರಿಬೇಕು. ವೈಜ್ಞಾನಿಕ ಆವಿಷ್ಕಾರವನ್ನೇ ಮಾನವ ಜೀವನಕ ಸುವಿಧಾಜನಕ ಬನಾಯ ಹೈ, ಇಂಟರ್ನೆಟ್ ಸೆ ಮಾನವ ಕಿ ಜೀವನ ಶೈಲಿ ಅವರು ಉಸ್ಕಿ ಸೋಚ್ ಕಿ ಕ್ರಾಂತಿಕಾರಿ ಪರಿವರ್ತನ್ ಉವಾ ಹೈ, ಆಜ್ ಕಾ ಯುಗ್ ಇಂಟರ್ನೆಟ್ ಕಾ ಯುಗ್ ಹೈ. ಸೊ ಇದಿಷ್ಟು ಬರೀರಿ, ವೈಜ್ಞಾನಿಕ ಆವಿಷ್ಕರಣೆಯಿಂದಾಗಿ ನಮಗೆ ಇಂಟರ್ನೆಟ್ಟನ್ನು ಏನಾಗಿದೆ, ಇಂಟರ್ನೆಟ್ಟನ್ನು ಕಂಡುಹಿಡಿಯಲಾಗಿದೆ. ಸೊ ಈ ಇಂಟರ್ನೆಟ್ ಏನು ಮಾಡಿದೆ, ನಮ್ಮ ಜೀವನ ಶೈಲಿಯನ್ನೇ ಬದಲಾಯಿಸಿದೆ, ಕ್ರಾಂತಿ ಸಂಪೂರ್ಣ ನಮ್ಮ ಜೀವನವನ್ನು ಪರಿವರ್ತನೆ ಮಾಡಿದೆ. ಸೊ ಈಗಿನ ಯುಗ ಇಂಟರ್ನೆಟ್ನ ಯುಗ ಆಗಿದೆ. ಸೊ ಇದಿಷ್ಟು ಪ್ರಸ್ತಾವನೆಯಲ್ಲಿ ಬರೀಬೇಕು. ನೆಕ್ಸ್ಟ್ ಅದರ ಅರ್ಥ ಏನು ಬರೀತೀರಾ, ಇಂಟರ್ನೆಟ್ ಅನ್ಗಿನತ ಕಂಪ್ಯೂಟರೊಂಕೆ ಕಹಿ ಅಂತರ್ಜಾಲಕ ಏಕ್ ದೂಸ್ರೆ ಸೇ ಸಂಬಂಧ ಸ್ಥಾಪಿತ್ ಕರ್ನೇಕ ಜಾಹೈ, ಪ್ರತಿಯೊಬ್ಬರ ಸಂಬಂಧವನ್ನು ಸ್ಥಾಪಿಸುವಂತಹ ಒಂದು ಅಂತರ್ಜಾಲವಾಗಿದೆ. ಸೊ ಇದರ ಅರ್ಥವನ್ನು ಬರೆದಿಷ್ಟು. ನೆಕ್ಸ್ಟ್ ಅದರ ಲಾಭ ಅಥವಾ ವರದಾನವನ್ನು ಬರೀಬೇಕು. ಏನೆಲ್ಲ ಲಾಭ ಇದೆ, ಇಂಟರ್ನೆಟ್ ದ್ವಾರ್ಪಲ್ ಬರ್ಮೆ ಕೋಹಿ ಬಿ ವಿಚಾರೋ ಸ್ಥಿರ್ ಚಿತ್ರ ಹೋ ವಿಡಿಯೋ ಚಿತ್ರ ಹೋ ದುನಿಯಾಕೆ ಕಿಸಿ ಬಿ ಕೋನೆ ಮೇ ಬೇಚ್ ಸಕ್ತೆ ಹೈ, ನೀವು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಚಿತ್ರಗಳನ್ನು ಇರ್ಬೋದು ಅಥವಾ ವಿಚಾರಗಳನ್ನು ವಿಡಿಯೋ ಚಿತ್ರಗಳನ್ನು ನೀವು ಕಳಿಸ್ಬೋದಾಗುತ್ತೆ. ಇಂಟರ್ನೆಟ್ ದ್ವಾರ್ಪರ್ ಬೇಟೆ ಬೇಟೆ ಖರೀದಾರಿ ಕರ್ ಸಕ್ತೆ ಹೈ, ನೀವು ಕೂತ್ಕೊಂಡಿದ್ದಲ್ಲೇ ಇಂಟರ್ನೆಟ್ನ ಬಳಸ್ಕೊಂಡು ನೀವು ಏನು ಬೇಕಾದರೂ ಪರ್ಚೇಸನ್ನು ಮಾಡ್ಬೋದು. ಕೋಹಿ ಬಿ ಬಿಲ್ ಬರ್ಸಕ್ತೆ ಹೇ, ಯಾವುದೇ ಬಿಲ್ಲನ್ನು ಬೇಕಾದರೆ ನೀವು ಕಟ್ಬೋದು. ಇಂಟರ್ನೆಟ್ ಬ್ಯಾಂಕಿಂಗ್ ದ್ವಾರ ದುನಿಯಾಕಿ ಕಿಸಿ ಬಿ ಜಗಹ ಪರ್ ಜಾಯೆ ಜಿತ್ನಿ ಬಿ ರಕಮ್ ಬೇಜ್ ಜಾ ಸಕ್ತೆ ಹೇ, ನೀವು ಎಲ್ಲಿಂದಲಾದರೂ ಕೂತ್ಕೊಂಡು ನೀವು ಎಲ್ಲೇ ಕೂತ್ಕೊಂಡಿದ್ರು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನೀವು ದುಡ್ಡನ್ನು ಕಳಿಸ್ಬೋದಾಗಿದೆ. ವಿಡಿಯೋ ಕಾನ್ಫರೆನ್ಸ್ ದ್ವಾರ ದೇಶ್ ವಿದೇಶ್ ಮೇ ರಹನೆ ವಾಲೆ ಲೋಗೊಂಕೆ ಸಾತ್ ವಿಚಾರ ವಿನಿಮಯ ಕರ್ ಸಕ್ತಾ ಹೈ, ನೀವು ವಿಡಿಯೋ ಕಾನ್ಫರೆನ್ಸನ್ನು ಮಾಡಿಕೊಂಡು ದೇಶ ವಿದೇಶಗಳಲ್ಲಿ ಇರುವವರ ಜೊತೆ ನೀವು ವಿಚಾರ ವಿನಿಮಯವನ್ನು ಮಾಡ್ಕೊಬೋದು. ಇಂಟರ್ನೆಟ್ಗೆ ಸಹಾಯತಾಸೆ ಬೇರೋಜ್ಗಾರಿಕೋ ಮೀಟ್ ಸಕ್ತೆ ಹೈ, ಇಂಟರ್ನೆಟ್ ದ್ವಾರ ಕಹಿ ದೇಶ್ಕಿ ಆರ್ಥಿಕ ಸ್ಥಿತಿ ಮೇ ಬಿ ಸುಧಾರ್ ಹುವಾ ಹೈ. ಸೊ ಇದಿಷ್ಟು ನಮಗೆ ಕಂಪ್ಯೂಟರ್ನಿಂದ ಸಿಗುವಂತಹ ಲಾಭಗಳು. ನೆಕ್ಸ್ಟ್ ಹಾನಿಯ ಎರಡನ್ನ ಬರಿಬೇಕು ವಿಷಯ ಮಂಡನೆ, ಏಕೆಂದರೆ 2 ಅಂಕ ಇರುತ್ತೆ ಈ ಒಂದು ಪಾಠಲ್ಲಿ. ಸೊ ಅಭಿಶಾಪನೂ ಹೌದು, ಹೌದು, ಏಕೆಂದರೆ ಇಂಟರ್ನೆಟ್ ಏಕ್ ಅವ್ರು ವರದಾನ ಹೈ ತೋ ದೂಸ್ರಿ ಅವ್ರ ವಹ ಅಭಿಶಾಪ, ಅದು ಒಂದು ವರದಾನವೂ ಸಹ ಆಗಿದೆ, ಅದು ಒಂದು ಶಾಪನೂ ಸಹ ಆಗಿದೆ. ಇಂಟರ್ನೆಟ್ಗೆ ವಜಾಸೆ ಪೈರಸಿ ಬ್ಯಾಂಕಿಂಗ್ ಫ್ರಾಡ್ ಹ್ಯಾಕಿಂಗ್ ಆದಿ ಬಡ್ ರಹಿ ಹೈ. ಸೊ ಪೈರಸಿಗಳಾಗ್ತಾ ಇದ್ದಾವೆ, ಬ್ಯಾಂಕಿಂಗ್ ಫ್ರಾಡ್ ನಡೀತಾ ಇದ್ದಾವೆ, ಹ್ಯಾಕಿಂಗ್ ಸಹ ಆಗ್ತಾ ಇದೆ. ಮುಕ್ತ ವೆಬ್ಸೈಟ್ ಚೀಟಿಂಗ್ ಆದಿ ಸೆ ಯು ಪಿ ಡಿ ಹಿ ನಹಿ ಬಚ್ಚೆ ಸೆ ಇಂಟರ್ನೆಟ್ಗೆ ಕಬಂದ್ ಬಹೋಕೆ ಪಾಶ್ಮೆ ಫಾನ್ಸ್ ಉಯೆ ಹೈ, ಇಸ್ ಇಸ್ ಸೆ ವಕ್ತ ಕಾ ದುರುಪಯೋಗ ಹೋತಾ ಹೈ, ಅವ್ರ ಬಚ್ಚೆ ಅನುಪಯುಕ್ತ ಅವ್ರ ಅನವಶ್ಯಕ ಜಾನ್ಕಾರಿ ಇಸ್ಲಿಯೇ ಕರ್ ರಹೇ ಹೈ, ಇಸ್ಲಿಯೇ ಆಪ್ ಲೋಗೋಕೆ ಇಂಟರ್ನೆಟ್ ಸೆ ಸಚ್ತೆ ರಹಾ ಚಾಯೆ. ಸೊ ಹಾಗಾಗಿ ಅದು ನಮಗೆ ಒಂದು ಶಾಪನೂ ಸಹ ಆಗಿದೆ, ಏಕೆಂದರೆ ಅದರಿಂದ ಫೈರಸಿ ಇರ್ಬೋದು, ಬ್ಯಾಂಕಿಂಗ್ ಇದು ಫ್ರಾಡ್ಸ್ಗಳು ನಡೀತಾ ಇದ್ದಾವೆ, ಮತ್ತು ಚೀಟಿಂಗು ಸಹ ನಡೀತಾ ಇದ್ದಾವೆ. ಸೊ ಹಾಗಾಗಿ ಇದರಿಂದ ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಅದು ಒಂದು ಹಾನಿಯೂ ಸಹ ಇದೆ. ಸೊ ಇದಿಷ್ಟು ಬರೆದು ಉಪಸಂಹಾರವನ್ನು ಬರೀಬೇಕು. ಇಂಟರ್ನೆಟ್ಗೆ ಬಿನಾ ಸಂಚಾರ್ ವ ಸೂಚನ್ ದೋನೋ ಕ್ಷೇತ್ರ ಕಮ್ಜೋರ್ ಹೋ ಜಾತೆ ಹೈ, ಇಂಟರ್ನೆಟ್ನೇ ಪೂರಿ ದುನಿಯಾಕೋ ಏಕ್ ಜಗಹ ಲಾ ಕಡಾಕರ್ ದಿಯಾ ಹೈ, ಜೀವನ್ನೇ ಹರ್ ಕ್ಷೇತ್ರ ಮೇ ಇಂಟರ್ನೆಟ್ ಕಾ ಬಹುತ್ ಬಡ ಯೋಗದಾನ ಹೈ. ಸೊ ಪೂರ್ಣವಾಗಿ ನೀವು ಈ ರೀತಿ ಬರೆದ್ರೆ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಕೊಬೋದು. ನೆಕ್ಸ್ಟ್ ಜನಸಂಖ್ಯಾಕಿ ಸಮಸ್ಯೆ. ಸೊ ಇವೆರಡರಲ್ಲಿ ಒಂದು ನಿಬಂಧ ನಿಮಗೆ ಬಂದೇ ಬರುತ್ತೆ, ಹಾಗಾಗಿ ಎರಡನ್ನೂ ಕಲ್ತ್ಕೊಂಡಿರಿ. ಫಸ್ಟ್ ಪ್ರಸ್ತಾವನ ಬರೀಬೇಕು. ಜನಸಂಖ್ಯಾಕಿ ಸಮಸ್ಯೆ ಸಾಮಾನ್ಯ ರೂಪಸೆ ವಿಶ್ವಕಿ ಸಮಸ್ಯೆ ಹೈ, ಜನಸಂಖ್ಯಾಕಿ ದೃಷ್ಟಿ ಸೇ ಭಾರತ ವಿಶ್ವ ಮೇ ದೂಸ್ರೆ ಸ್ಥಾನ ಪರ್ ಹೈ. ಸೊ ಎರಡನೇ ಸ್ಥಾನದಲ್ಲಿದೆ, ಯಹ ಕೇವಲ ಚೀನಾ ಸೆ ಪೀಚೆ ಹೈ. ಸೊ ಚೀನಾದ ಕೆಳಭಾಗದಲ್ಲಿದೆ, ಸ್ವಲ್ಪ ಮಟ್ಟಿಗಷ್ಟೇ ಇದು, ಇನ್ನೇನು ಸ್ವಲ್ಪ ದಿನ ಹೋದರೆ ಇದು ಸಹ ಮೊದಲನೇ ಸ್ಥಾನಕ್ಕೆ ಹೋಗ್ಬಿಡುತ್ತೆ. ಇಸ್ ಸಮಯ ಭಾರತ್ಗೆ ಜನಸಂಖ್ಯಾ ಲಗ್ಭಗ 130 ಕರೋಡ್ಸೆ
ಅಧಿಕ. ಸೊ 130 ಕೋಟಿಗಿಂತಲೂ ಹೆಚ್ಚಾಗಿದೆ ನಮ್ಮ ಭಾರತದ ಜನಸಂಖ್ಯೆ. ಸೊ ಜನಸಂಖ್ಯಾ ಮೇ ವೃದ್ಧಿಗೆ ಕಾರಣ, ಸೊ ಏನು ಜನಸಂಖ್ಯೆ ವೃದ್ಧಿಗೆ ಕಾರಣ ಏನಾಗಿದೆ ಅಂದರೆ, ವಿಜ್ಞಾನಕ್ಕೆ ಉನ್ನತಿಗೆ ಸಾತ್, ಚಿಕಿತ್ಸಾ ಏ ಸ್ವಸ್ಥಕ್ಕೆ ಸುವಿಧಾವೋ ಮೇ ಉನ್ನತಿ ಉಯಿ ಹೈ, ಪ್ರಾಚೀನ ಮಾನತಾ ಹೋಕ್ಕೆ ಅನುಸಾರ ಬಚ್ಚೆ ಭಗವಾನ್ಕಿ ದೇನಾ ಹೈ, ಅಶಿಕ್ಷಣ ಔರ್ ಗರೀಬ್ ವರ್ಗಕ್ಕೆ ಲೋಗೋಕ್ಕೆ ಅಜ್ಞಾನ ಕಾರಣ ಜನಸಂಖ್ಯಾ ಮೇ ವೃದ್ಧಿ ಹುಯಿ ಹೈ, ಅಂಧವಿಶ್ವಾಸ ತಥಾ ರೂಢಿವಾದೀತ ಪರಿವಾರ ನಿಯೋಜನಕ್ಕೋ ಅಪ್ನಾತೋ ನಹಿ ಹೈ. ಸೊ ಇವೆಲ್ಲದರಿಂದ ಜನಸಂಖ್ಯೆ ಏನಾಗಿದೆ ಹೆಚ್ಚಾಗಿದೆ. ಸೊ ಈ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಏನಾಗಿದೆ, ಏನೆಲ್ಲ ಪರಿಣಾಮಗಳಾಗಿದೆ ಅಂದರೆ, ಜನಸಂಖ್ಯಾಕಿ ವಿಸ್ಫೋಟನ್ಕಿ ಕಾರಣ ದೇಶಕ್ಕೆ ಪ್ರಗತಿ ಕುಂಠಿತ ಹೋತಿ ಹೈ, ದೇಶದ ಪ್ರಗತಿ ಕುಂಠಿತವಾಗಿದೆ. ನೆಕ್ಸ್ಟ್ ಜನಸಂಖ್ಯಾ ವಿಸ್ಫೋಟನ್ಕಿ ಕಾರಣ ಬೇಕಾರಿಕೆ ಸಮಸ್ಯೆ ಮೇ ಬಿ ವೃದ್ಧಿ ಹುಯಿ ಹೈ, ಜನಸಂಖ್ಯಾಕಿ ವೃದ್ಧಿಗೆ ಕಾರಣ ಅಪರಾಧೋ ಮೇ ವೃದ್ಧಿ ಹುಯಿ ಹೈ, ಜನಸಂಖ್ಯಾ ವೃದ್ಧಿಗೆ ಕಾರಣ ಪರ್ಯಾವರಣ ಪ್ರದೂಷಣಕ್ಕೆ ಸಮಸ್ಯೆ ಉತ್ಪನ್ನ ಹೋಗಯ ಹೈ, ಜನಸಂಖ್ಯಾ ವೃದ್ಧಿಗೆ ಕಾರಣ ದಿನ್ ಪ್ರತಿದಿನ್ ಮಹಗೈ ಬಡ್ ರಹಿ ಹೈ. ಸೊ ಈ ಜನಸಂಖ್ಯಾ ವಿಸ್ಫೋಟನೆಯಿಂದ ಏನಾಗಿದೆ, ದೇಶದ ಪ್ರಗತಿ ಕುಂಠಿತವಾಗಿದೆ, ಮತ್ತು ದೇಶದಲ್ಲಿ ಏನಾಗಿದೆ ಅಂತೇಳಿದರೆ ಎಲ್ಲೆಲ್ಲೂ ಅಪರಾಧಗಳು ಹೆಚ್ಚಾಗಿದೆ, ನಮ್ಮ ವಾತಾವರಣ ಏನಾಗಿದೆ ಕಲುಷಿತವಾಗ್ತಾ ಇದೆ. ಸೊ ಇವೆಲ್ಲದರಿಂದ ನಮ್ಗೆ ಅರ್ಥ ಆಗ್ತಾ ಇದೆ, ಸೊ ಜನಸಂಖ್ಯಾ ಹೆಚ್ಚಾಗೋದ್ರಿಂದ ತುಂಬಾ ಪರಿಣಾಮವನ್ನು ಭಾರತದ ಮೇಲೆ ಅದು ಬೀರ್ತಾ ಇದೆ. ಸೊ ನೆಕ್ಸ್ಟ್ ಉಪಚಾರ, ಯಾವ ರೀತಿ ನಾವು ಅದನ್ನು ಕಡಿಮೆ ಮಾಡ್ಬೋದು ಅಂತೇಳಿದರೆ, ವ್ಯಕ್ತಿಗತ ರೂಪ್ಮಿ ಪರಿವಾರಕ್ಕೋ ಚೋಟೆ ಸೆ ಚೋಟಾ ರಕ್ನೇಕ ಪ್ರಯಾಸ್ ಕರೆ, ಸಂಚಾರ ಮಧ್ಯಮೋ ದ್ವಾರ್ ಚೋಟೆ ಪರಿವಾರ ಸೆ ಹೋನೆ ವಾಲೆ ಫಾಯ್ದೋಕೋ ಪ್ರಚಾರ ಪ್ರಸಾರ ಕರೆ, ವಿವಾಹ ಆಯೋಕೆ ಬಡ್ನಾ ಚಾಯಿಯೇ ಪರಿವಾರ ನಿಯೋಜನಕ್ಕೋ ಅಪ್ನಾನೆ ವಾನೆ ವಾಲೆಕೋ ಸರ್ಕಾರ ದ್ವಾರ ಹಿನಾಮ್ ಯಾ ನೌಕರಿ ದಿ ಜಾಯೆ ಬಾಲ್ ವಿವಾಹಕ್ಕೋ ರೋಕ್ನಾ ಚಾಯಿಯೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಪ್ರತಿಯೊಬ್ಬ ವ್ಯಕ್ತಿಗಳಲ್ಲೂ ಸಹ ನಾವು ಪರಿವಾರ ಒಂದು ಚಿಕ್ಕ ಪರಿವಾರವನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲೆಲ್ಲೂ ಸಹ ನಾವು ಅದರ ಬಗ್ಗೆ ಪ್ರಚಾರವನ್ನು ಮಾಡಬೇಕಾಗುತ್ತೆ, ವಿವಾಹ ಆಯೋಗಗಳಲ್ಲಿ ನಾವು ತಿಳಿಸ್ಬೇಕಾಗುತ್ತೆ. ಮತ್ತು ಏನು ಮಾಡಬೇಕು ಅಂದರೆ, ಪರಿವಾರ ನಿಯೋಜನೆಯನ್ನು ಎರಡೇ ಮಕ್ಕಳಿಗೆ ಪರಿವಾರ ನಿಯೋಜನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ, ಬಾಲ್ಯ ವಿವಾಹವನ್ನು ತಡಿಬೇಕಾಗುತ್ತೆ. ಇವೆಲ್ಲ ಮಾಡೋದ್ರಿಂದ ಜನಸಂಖ್ಯಾ ಸ್ಫೋಟವನ್ನು ನಾವು ತಡಿಬೋದು. ಸೊ ಲಾಸ್ಟ್ ಉಪಸಂಹಾರ, ಅಮಾರ ದೇಶಕ್ಕೆ ವಿಕಾಸ ಮೇ ಜನಸಂಖ್ಯಾಕಿ ವೃದ್ಧಿ ಏಕ್ ಬಹುತ್ ಬಡಿ ಬಾಧ ಹೈ, ಇಸ್ ಸಮಸ್ಯಾಕೋ ಚುಟಾಕರ್ ಪಾನೇಕ ಏಕ್ ಹಿ ಉಪಾಯ ಹೈ, ದೇಶಕ ಪ್ರತ್ಯೇಕ ನಾಗರಿಕ ಇಸ್ ಸಮಯಕ ಹಲ್ ಕರ್ನೆ ಮೇ ಸಹಾಯಕ ಹೋ, ಹಮೇ ನಿಮ್ನ ಪಂಕ್ತಿಯ ಜನ್ ಜನ್ ತಕ್ ಪಹುಚಾನಿ ಚಾಯೆ. ಸೊ ಸುಖಮಯ ಜೀವನ ಕಾ ಯಹ ಸಾರ ದೋ ಬಚ್ಚೆ ಕಾ ಹೋ ಪರಿವಾರ. ಸೊ ಸುಖಮಯ ಜೀವನ ಇರಬೇಕು ಅಂದರೆ ಇಬ್ಬರು ಮಕ್ಕಳು ಸಾಕು. ಸೊ ಈ ರೀತಿ ನೀವು ಬರೆದು ಎಂಡ್ ಮಾಡಿದರೆ ಮಕ್ಕಳ, ಯಾವುದೇ ಎವ್ಯಾಲ್ಯೂಯೇಟರ್ ನಿಮಗೆ ಮಾರ್ಕ್ಸನ್ನು ಕೊಡದೇ ಇರೋದಿಲ್ಲ, ನೀಟಾಗಿ ಬರೆದ್ರೆ 5 ಅಂಕಗಳು ಸಿಕ್ಬಿಡುತ್ತೆ. ಸೊ ಒಟ್ಟಾಗಿ ನಿಮಗೆ ಚುಟ್ಟಿ ಪತ್ರ ಮತ್ತು ನಿಬಂಧದಿಂದ ಈಸಿಯಾಗಿ ಕಂಪ್ಲೀಟ್ ಈ ವಿಡಿಯೋನ ನೋಡಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ 9 ಅಂಕ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.